ದೃಶ್ಯಾವಳಿಯನ್ನ ಗಮನಿಸ್ತಾ ಇದ್ದೀರಾ ಒಂದು ಕಡೆ ಅಭಿಷೇಕ ಪ್ರಿಯ ನಮ್ಮ ಶಿವನಿಗೆ ಅಭಿಷೇಕ ಆಗ್ತಾ ಇದೆ ಮತ್ತೊಂದು ಕಡೆ ಹಾಲಿನಂತೆ ಮಿಂಚುತ್ತಾ ಇದೆ ಈ ಒಂದು ಶಿವನ ಮೂರ್ತಿಯನ್ನ ನೀವು ಗಮನಿಸ್ತಾ ಇದ್ದೀರಾ ಹಾಲಿನಂತೆ ಮಿಂಚಲಿಕ್ಕೆ ಕಾರಣ ಯಾರು ಸೂರ್ಯ ರಶ್ಮಿ ಸೂರ್ಯನ ರಶ್ಮಿಗಳು ಈಗ ಆ ಭಾಸ್ಕರನ ರಶ್ಮಿಗಳು ಶಿವನ ಮುಂದೆ ಬರ್ತಾ ಇರುವುದು ಶಿವನ ಒಂದು ಪಾದವನ್ನ ಸ್ಪರ್ಶಿಸಿ ತನ್ನ ಒಂದು ಉತ್ತರಾಯಣಕ್ಕೆ ಪಥವನ್ನ ಬದಲಿಸುವಂತ ಈ ಕಾಲಘಟ್ಟ ನಿಜವಾಗ್ಲೂ ಒಂದು ಸುಸಂದರ್ಭ ಅಂತಾನು ಹೇಳ್ಬೋದು ಗುರುಗಳೇ ನಾವು ಈ ಒಂದು ಸಂದರ್ಭದಲ್ಲಿ ನೋಡ್ತಾ ಇದ್ದೀವಿ ಅಹ್ ಇಂತಹ ವಿಸ್ಮಯಕಾರಿ ಮತ್ತೆ ಇಂತಹ ಒಂದು ಸಮಯದಲ್ಲಿ ಆದರೂ ಕೂಡ ಅಲ್ಲಿ ಅಭಿಷೇಕ ಆಗ್ತಾ ಇದೆ ರುದ್ರಾಭಿಷೇಕ ಆಗ್ತಾ ಇರುವಂತದ್ದು ಹಾಲಿನ ಅಭಿಷೇಕ ಆಗ್ತಾ ಇದೆ ಈ ಈ ಒಂದು ಇದನ್ನ ಎಕ್ಸ್ಪ್ಲೇನ್ ಮಾಡೋದಾದ್ರೆ ಇಲ್ಲ ನೋಡಿ ಏನು ಅಂತಂದ್ರೆ ಶಿವನನ್ನ ಅವಾಗಲೇ ನಮ್ಮ ಅಗ್ನಿಹೋತ್ರಿ ಗುರುಜಿಯವರು ಹೇಳ್ತಿದ್ರು ನಂದಿಯ ಮುಖಾಂತರ ಶಿವನ ದರ್ಶನವನ್ನ ಮಾಡಬೇಕು ಅಂತ ಯಾವಾಗ ಅಂತಂದ್ರೆ ಶಿವನಿಗೆ ಯಾವಾಗ ಕವಚ ಹಾಕಿಲ್ಲ ಯಾವಾಗ ಅಲಂಕಾರಾದಿಗಳು ಮುಖಕ್ಕೆ ಕವಚವನ್ನ ಯಾವಾಗ ಧಾರಣೆ ಮಾಡಿರಲ್ಲ ನಂದಿಯ ಮುಖಾಂತರ ದರ್ಶನವನ್ನು ಮಾಡ್ಬೇಕು ಶಿವಲಿಂಗ ಅಂದ್ರೆ ಸ್ವಾಭಾವಿಕವಾಗಿ ಹೇಗಿದೆಯೋ ಲಿಂಗ ಹಾಗೆ ಇದ್ರೆ ನಂದಿಯ ಮುಖಾಂತರ ಮಾತ್ರ ದರ್ಶನ ಮಾಡ್ಬೇಕು ಇಲ್ಲಾಂದ್ರೆ ನೇರವಾಗಿ ದರ್ಶನ ಮಾಡ್ಬೋದು ಅಂತ ಪುರಾಣದಲ್ಲಿ ಹೇಳಿರುವಂತ ರೀತಿಯಲ್ಲಿ ಹಾಗಾಗಿ ಈ ಒಂದು ಕಾಲದಲ್ಲಿ ಶಿ ಸೂರ್ಯ ರಶ್ಮಿಗಳು ಆ ಮೂಲ ಶಿವಲಿಂಗವನ್ನೇ ಮುಟ್ಟಬೇಕು ಅನ್ನುವಂಥದ್ದು ಉದ್ದೇಶ ಹಾಗಾಗಿ ಆ ಒಂದು ಇದನ್ನೆಲ್ಲ ತೆಗ್ದಿರ್ತೀವಿ ಕವಚಾದಿಗಳು ಎಲ್ಲ ಇದೆಲ್ಲ ಆದ ನಂತರದಲ್ಲಿ ದೇವರಿಗೆ ಅಲಂಕಾರವನ್ನ ಮಾಡ್ತೀವಿ ಅಲಂಕಾರ ಇದ್ರೆ ಹೂವವನ್ನು ಸ್ಪರ್ಶ ಮಾಡ್ದಂಗಾಗತ್ತೆ ದೇವರನ್ನ ಸ್ಪರ್ಶ ಮಾಡ್ದಂಗೆ ಆಗಲ್ಲ ಅನ್ನುವಂಥದ್ದು ಮತ್ತೆ ಮೂಲ ವಿರಾಟನ್ನ ಸ್ಪರ್ಶ ಮಾಡ್ಬೇಕು ಸೂರ್ಯರಶ್ಮಿ ಅನ್ನುವಂಥದ್ದು ಅದರ ಉದ್ದೇಶ ಒಂದು ಎರಡನೇದು ಅಭಿಷೇಕ ಮಾಡ್ತಾರೆ ಅಂತಂದ್ರೆ ಹೌದು ಶಿವ ಆ ಅವನು ಅಗ್ನಿ ಸ್ವರೂಪ ಹಾಗಾಗಿ ಅಗ್ನಿಯ ರೂಪದಲ್ಲಿ ಇರುವಂತಹ ಕಾರಣ ಅವನಿಗೆ ಅಭಿಷೇಕ ಅನ್ನುವಂಥದ್ದು ತುಂಬಾ ಪ್ರಿಯವಾಗಿರುವಂಥದ್ದು ಮತ್ತೆ ಅಭಿಷೇಕದ ತತ್ವ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೋಬೇಕು ನೋಡಿ ಜೊತೆಗೆ ಎಷ್ಟು ಇದೆ ಮೂರ್ತಿಯಲ್ಲಿ ಸೂರ್ಯ ರಶ್ಮಿ ಅನ್ನುವಂಥದ್ದು ಆ ತರ ಹೊಳಿತಾ ಇದೆ ಶಿವಲಿಂಗ ನಿಮ್ಗೆ ಹಿಂದ್ಗಡೆ ಇರುವಂತದ್ದು ಕಾಣಿಸ್ತಿಲ್ಲ ಅಂದ್ರೆ ಇನ್ನ ವರೆಗೆ ಬಂದಿಲ್ಲ ಪೀಠದ ಅಂದ್ರೆ ನಾವು ಶಿವನ ಕೆಳಗಡೆ ಭಾಗವನ್ನ ಶಿವದಲ್ಲಿ ಶಿವಲಿಂಗದಲ್ಲಿ ಮೂರು ಭಾಗ ಇರತ್ತೆ ಕೆಳಗಡೆ ಕೆಳಗಡೆ ಇರುವಂತಹ ಭಾಗವನ್ನ ನಾವು ಬ್ರಹ್ಮ ಭಾಗ ಮಧ್ಯಲ್ಲಿರುವಂತಹ ವಿಷ್ಣು ಭಾಗ ಮೇಲ್ಗಡೆ ಇರುವಂತಹ ರುದ್ರಭಾಗ ಅಂತ ಕರಿತೀವಿ ಲಿಂಗ ಅನ್ನುವಂಥದ್ದು ರುದ್ರಭಾಗ ಮತ್ತೆ ಇವಾಗ ಏನ್ ಸೋಮ ಅಂತ ಏನು ಹೇಳ್ತಿದೆ ಅದು ಬಂದು ವಿಷ್ಣು ಭಾಗ ಅಂತ ಕೂಡ ಕರಿತೀವಿ ಆಗಮದಲ್ಲಿ ಅದಕ್ಕೆ ಎಂಟು ಕೋನ ಇರತ್ತೆ ಕೆಳಗಡೆ ಬ್ರಹ್ಮ ಭಾಗಕ್ಕೆ ನಾಲ್ಕು ಕೋನ ಲಿಂಗ ವೃತ್ತಾಕಾರ ಇರುತ್ತೆ ರೌಂಡ್ ಇರುತ್ತೆ ಲಿಂಗ ನೋಡಿ ಇವಾಗ ಏನು ಸ್ಪರ್ಶ ಆಗ್ತಿದೆಯಲ್ಲ ಇದು ಇದು ಇವಾಗ ವಿಷ್ಣು ಭಾಗದವರೆಗೆ ಬಂದಿದೆ ಇನ್ನು ಮುಂದೆ ಶಿವಭಾಗಕ್ಕೆ ಹೋಗತ್ತೆ ಅಂತ ಇದು ನೋಡಿ ಅಭಿಷೇಕ ಮಾಡ್ತಿದ್ರೆ ನಮ್ಗೆ ಒಂದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಹಾಕಿದಂತ ಹಾಲು ಎಲ್ಲವೂ ಕೂಡ ಏನಾಗ್ತಿದೆ ಕೆಳಗಡೆ ಜಾರಿ ಹೋಗ್ತಾ ಇದೆ ಈ ಅಭಿಷೇಕದಲ್ಲಿರುವಂತಹ ತತ್ವವೇ ಅದು ಈ ಪ್ರಪಂಚದಲ್ಲಿ ಇರುವಂತ ಎಲ್ಲ ಚರಾಚರ ವಸ್ತುಗಳು ಕೂಡ ಒಂದಲ್ಲ ಒಂದು ಸತಿ ಕಾಲಕ್ಕೆ ಲೀನ ಆಗ್ಬಿಡುವಂಥದ್ದು ಅದರ ಹಿಂದೆ ಇರುವಂತ ಚೈತನ್ಯ ಭಗವಂತ ಯಾರಿದಾನೆ ಅವನು ಮಾತ್ರ ಸ್ಥಿರವಾಗಿ ಇರುವಂತವನು ನಾವು ನೀವು ಎಲ್ಲರೂ ಕೂಡ ಅಭಿಷೇಕವನ್ನ ನೋಡೋದ್ರಲ್ಲಿ ಅರ್ಥ ಏನ್ ಮಾಡ್ಕೋಬೇಕು ಅಂತಂದ್ರೆ ನಾವೆಲ್ಲ ಕಾಲಕ್ಕೆ ಲೀನ ಆಗುವಂಥವ್ರೆ ಕಾಲಾತೀತ ಭಗವಂತ ಮಾತ್ರ ಅಭಿಷೇಕವನ್ನ ನೋಡೋದು ಅದ್ರನ್ನ ನಾವು ಅರ್ಥ ಮಾಡ್ಕೋಬೇಕು ನಾನು ನನ್ನದು ಅನ್ನುವಂಥದ್ದು ಈ ಪ್ರಪಂಚದಲ್ಲಿ ಇಲ್ಲ ಹಾಗಾಗಿ ಹಾಕದಂತ ಹಾಲು ಹೋಗುವಂತ ರೀತಿ ನಾನು ನಂದು ಅನ್ನೋದ್ ಎಲ್ಲ ಹೋಗತ್ತೆ ಈಗ ನಾವು ಆಗ್ಲೇ ವಿಶ್ಲೇಷಣೆ ಮಾಡ್ತಾ ಇದ್ವಿ ಸಂಖ್ಯಾಶಾಸ್ತ್ರದ ಬಗ್ಗೆ ಅಹ್ ವಾಸ್ತುಶಾಸ್ತ್ರ ಶಿಲ್ಪದ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ ನೋಡಿ ಏನ್ ಕಾಲಘಟ್ಟ ಈಗ ಐದು ಇಪ್ಪತ್ತೈದರ ಸಮಯಕ್ಕೆ ಏನು ಪ್ರಕಾಶಮಾನವಾಗಿ ಹೊಡೆಯತ್ತೆ ಶಿವನ ಲಿಂಗ ಅಂತ ಏನಾಗ್ಲೇ ನಾವು ಪ್ರಸ್ತಾಪ ಮಾಡ್ತೀವಿ ಅದೇ ಸಂದರ್ಭ ಈಗ ಆಲ್ರೆಡಿ ಒಂದು ಐದು ಇಪ್ಪತ್ತೈದು ಸಂದರ್ಭ ಆಗಿರುವಂತಹ ಈ ಒಂದು ಸಮಯ ಆ ಸಮಯಕ್ಕೆ ಎಕ್ಸಾಕ್ಟ್ ಆಗಿ ಆಗ್ತಾ ಇರುವಂತಹ ಈ ಗಳಿಗೆ ನೋಡ್ಬೋದು ಅಷ್ಟೊಂದು ಸುಂದರವಾಗಿ ಕಾಣ್ತಾ ಇರುವಂತ ಅಂದ್ರೆ ಏನಕ್ಕೆ ಅಷ್ಟು ಸಮಯಕ್ಕೆ ಕರೆಕ್ಟ್ ಆಗಿ ಬರುತ್ತೆ ಅಂತಂದ್ರೆ ಸೂರ್ಯ ಉದಯದಿಂದ ಅಸ್ತಕ್ಕೆ ಸೂರ್ಯ ಉದಯ ಅನ್ನುವಂಥದ್ದು ಈ ದಿವಸ ಯಾವ ಲಗ್ನದಲ್ಲಿರುತ್ತೆ ಅದರಿಂದ ಕರೆಕ್ಟ್ ಆಗಿ ಆರನೇ ಲಗ್ನಕ್ಕೆ ಸೂರ್ಯ ಅಸ್ತ ಏಳನೇ ಲಗ್ನಕ್ಕೆ ನೇರ ದೃಶ್ಯಗಳನ್ನ ನಾವು ನೋಡಿದೆ ಬಂತು ಇನ್ನೊಂದು ಶಿವಲಿಂಗಕ್ಕೆ ಸಮರ್ಪಿಸ್ತಾ ಇದೆ ಸೂರ್ಯನ ಕಿರಣಗಳು ಎಷ್ಟು ನೋಡೋಣ